ಹತ್ತು ವರ್ಷಗಳ ಕಾಲ ನನಗೆ ಅತ್ಯುನ್ನತ ಸ್ಥಾನ ಕೊಟ್ಟಿದ್ರಿ. ಸಮಾಜ ನನ್ನ ಬೆನ್ನೆಲುಬಾಗಿ ನಿಂತಿದೆ. ನಿಮ್ಮ ಅಣತಿಯಂತೆ ನಾನು ಕೆಲಸ ಮಾಡಿದ್ದೀನಿ ಎಂದು ಮಾಜಿ ಶಾಸಕ ಎಚ್ ಪಿ ಮಂಜುನಾಥ್ ಹೇಳಿದರು. ಮೈಸೂರಿನಲ್ಲಿ ನಡೆಯುತ್ತಿರುವ ಹುಣಸೂರು ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರ ಇರಲಿ ಇಲ್ಲದಿರಲಿ ನಾನು ನಿಮ್ಮ ಸೇವೆಗೆ ಸಿದ್ಧ. ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಸಂಗೊಳ್ಳಿ ರಾಯಣ್ಣ ನಂಬಿಕಸ್ಥನಂತೆ, ಹಾಗೆ ನಾನು ಸಿದ್ದರಾಮಯ್ಯ ಅವರಿಗೆ ನಂಬಿಕಸ್ಥನಾಗಿ ಇರ್ತೀನಿ ಎಂದು ಮಂಜುನಾಥ್ ತಿಳಿಸಿದರು. ನಾನು ಬರೀ ತುಂಬ ಹೃದಯವಾಗಿ ನಮ್ಮ ಇಡೀ ಕುಟುಂಬ ನಿಮ್ಗೆ ಎಂತ ಸೇವೆ ಮಾಡಿದ್ರು ಕೂಡ ಅದು ನಾವು ಋಣ ತೀರ್ಸಕ್ಕಾಗಲ್ಲ. ಜೊತೆಗೆ ನಿಮಗೂ ಒಂದು ಸಾಕ್ಷಿ ಬೇಕಾಯ್ತು. ಹತ್ತು ವರ್ಷಗಳ ಕಾಲ ಸಮಾಜನ ಎರಡು ಕಣ್ಣಾಗೆ ನೋಡ್ಕೊ ಬಂದಿದ್ದೀನಿ ಹೊರತು ನಾನು ಯಾರ ಹತ್ರ ಕೂಡ ಬೆರಳು ತೋರಿಸ್ಕೊಳ್ಳಂಗೆ ನಡ್ಕೊ ಬಂದಿಲ್ಲ ಅಂತ. ನಾವು ಸೇನಾನಿಗಳು ಅಂದ್ರು, ನಾವು ನಿಮ್ಮ ಹಿಂಬಾಲಕರು ಅಂದ್ರು, ನಿಮ್ಮ ಹಿತೈಷಿಗಳು ಅಂದ್ರು, ಎಲ್ಲರೂ ಬೆನ್ನುಕ್ಕೆ ಚೂರಿ ಹಾಕೋದ್ರು. ಆದರೆ ನಾನು ಮುಂದಿನ ಸಿದ್ದರಾಮಯ್ಯನ ಒಂದು ಇತಿಹಾಸ ಈ ರಾಜ್ಯದಲ್ಲಿ ಏನಿರುತ್ತೆ, ನಾನು ಬರೀ ನಿಮ್ಮ ಬಾಯಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀರಿ, ನನ್ನ ನಂಬಿಕಸ್ಥ. ಆ ನಂಬಿಕಸ್ಥ ಅಂತ ಏನು ಕಿತ್ತೂರು ರಾಣಿ ಚೆನ್ನಮ್ಮಂಗೆ ಸಂಗೊಳ್ಳಿ ರಾಯಣ್ಣ ಇದ್ದ ಆ ರೀತಿ ನಾನು ಸಹಾಯವರೆಗೂ ಕೂಡ ಆ ನಂಬಿಕಸ್ಥನಾಗಿರ್ತೀನಿ ಅನ್ನೋದು ಹೇಳ್ತಾ ತುಂಬ